ಕೇಂದ್ರ ಮೀನುಗಾರಿಕಾ ಪಶು ಸಂಗೋಪನಾ ಮತ್ತು ಹೈನುಗಾರಿಕಾ ಸಚಿವ ಪರಶೋತ್ತಮ ರೂಪಾಲ ಅವರು ಉಡುಪಿ ಜಿಲ್ಲೆಯಲ್ಲಿನ ತಮ್ಮ ಪ್ರವಾಸದ ವೇಳೆ ಒಚಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭಾನುವಾರ ಭೇಟಿ ನೀಡಿದರು. ಅವರೊಂದಿಗೆ ಶ್ರೀಮತಿ ರೂಪಾಲ ಜೊತೆಗಿದ್ದರು. ದೇವಸ್ಥಾನಕ್ಕೆ ಆಗಮಿಸಿದ ಸಚಿವರನ್ನ ಒಚಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಕ್ಷೇತ್ರಾಡಳಿತ ಮಂಡಳಿ ಅಧ್ಯಕ್ಷ ವಾಸುದೇವ ಸಾಲ್ಯನ್, ಶಾಸಕ ಲಾಲಾಜಿ ಮೆಂಡನ್ ಮತ್ತಿತರರು ಸ್ವಾಗತಿಸಿದರು. ಅರ್ಚಕ ವೃಂದ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ ಬಳಿಕ ಭದ್ರಕಾಳಿ ಶ್ರೀ ಮಹಾಗಣಪತಿ ದೇವರ ದರ್ಶನ ಕೈತು ಶ್ರೀ ಮಹಾಲಕ್ಷ್ಮಿ ದೇವರ ಸನ್ನಿಧಾನಕ್ಕೆ ಸಚಿವರು ಆಗಮಿಸಿದರು. ಅರ್ಚಕ ವಿಷ್ಣುಮೂರ್ತಿ ಉಪಾಧ್ಯಾಯ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ತೀರ್ಥ ಮಂಟಪದಲ್ಲಿ ದೇಗುಲದ ಪ್ರಧಾನ ಅರ್ಚಕ ಕೆವಿ ರಾಘವೇಂದ್ರ ಉಪಾಧ್ಯಾಯ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇಂದ್ರದ ಸಚಿವ ದಂಪತಿ ದೇವರ ಪ್ರಸಾದವನ್ನಿತ್ತರು. ದೇವಸ್ಥಾನದ ವತಿಯಿಂದ ವಿಶೇಷ ಸ್ಮರಣಿಕೆಯನ್ನು ಸಚಿವರಿಗೆ ನೀಡಲಾಯಿತು. ಭಾಜಪ ಹಿಂದುಳಿದ ಮೋರ್ಚಾ ರಾಷ್ಟ್ರೀಯ ಕಾರ್ಯದರ್ಶಿ ಯಶ್ಪಾಲ್ ಸುವರ್ಣ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಗುಂಡುಬಿ ಅಮೀನ್, ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಜನ ಸಂಘದ ಅಧ್ಯಕ್ಷೆ ಉಷಾರಾಣಿ, ಮೊಗವೀರ ಮಹಾಜನ ಸಂಘದ ಕಾರ್ಯದರ್ಶಿ ಸುಧಾಕರ ಕುಂದರ್, ಕೋಶಾಧಿಕಾರಿ ಭರತ್ ಕುಮಾರ್ ಎರ್ಮಾಳ್, ಶ್ರೀ ದೇಗುಲದ ಪ್ರಬಂಧಕ ಸತೀಶ್ ಅಮೀನ್ ಪಡುಕೆರೆ, ಮೀನುಗಾರ ಮುಖಂಡರಾದ ಶಂಕರ್ ಸಾಲ್ಯನ್, ಶಶಿ ಬೆಂಗ್ರೆ, ಮೋಹನ್ ಬೆಂಗ್ರೆ, ಶೋಭೇಂದ್ರ ಸಸಿಹಿತು, ಮೀನುಗಾರಿಕಾ ಪಶುಸಂಗೋಪನಾ ಮತ್ತು ಹೈನುಗಾರಿಕಾ ಇಲಾಖಾ ಮಟ್ಟದ ಕಾರ್ಯದರ್ಶಿಗಳ ಸಹಿತ ವಿವಿಧ ಅಧಿಕಾರಿಗಳು ಸಚಿವರೊಂದಿಗೆ ಇದ್ದರು. महालक्ष्मी माता जी की कृपा से मछुआरा समाज के द्वारा उनकी कुल देवता के रूप में भारत का सबसे बड़ा महालक्ष्मी जी का मंदिर यहाँ बना, उसके दर्शन का मुझे सौभाग्य मिला. मैं दो दिन से कर्नाटका राज्य के कोस्टल विस्तार में मैं प्रवास कर रहा हूँ. ये सागर परिक्रमा करके हमारे विभाग का, फिशरीज विभाग का एक कार्यक्रम है. वो सागर परिक्रमा हमने पूरे भारत माता का जो तटीय कोस्ट है, जो 8000 किलोमीटर का, वो पूरे कोस्ट की परिक्रमा बाय बोट करने का हमने निर्णय किया है. और इसी के चलते मैं कच्छ के मांडवी से प्रारंभ किया हूँ और आज कर्नाटका के, कल मैं कारवार में लैंड हुआ था कारवार बंदर से, और आज उडुपी बंदर से हम मालपे बंदर में, वहाँ से इंटरेक्शन फिशरीज सेक्टर के सभी भाइयों से मिलते जुलते आज माता जी के दर्शन के लिए यहाँ पहुँचा हूँ. मैं सागरीय रास्ते से ही आता हूँ और फिर जो दो तीन दिन के कार्यक्रम बनते हैं उसके बाद वापस चला जाता हूँ. जहाँ रुका होता हूँ वहीं से फिर प्रारंभ करता हूँ.